ಏಷ್ಯ ನಲವತ್ತೊಂಬತ್ತು ಆರನೇ ವಾಕ್ಯದಲ್ಲಿ ಯೇಸುವಿನ ಕುರಿತು ಹೇಳಲ್ಪಟ್ಟ ಪ್ರವಾದನೆ ವಾಕ್ಯವನ್ನು ಕೇಳಿರಿ ಯಾಕೋಬಿನ ಕುಲಗಳನ್ನು ಉನ್ನತಪಡಿಸುವುದು ಇಸ್ರಾಯಲಿನಲ್ಲಿ ರಕ್ಷಿತರಾದವರನ್ನು ತಿರುಗಿ ಬರಮಾಡುವುದು ಅಲ್ಪ ಕಾರ್ಯವೇ ಸರಿ ಯೇಸುವಿನ ಬಗ್ಗೆ ದೇವರು ಹೇಳ್ತಾರೆ ಬರೀ ಯಾಕೋಬನ ಕುಲಗಳನ್ನು ಎಬ್ಬಿಸುವುದಕ್ಕೂ ಇಸ್ರಾಯಲಿಯರಲ್ಲಿ ರಕ್ಷಿತರಾದವರನ್ನು ತಿರುಗಿಸುವುದಕ್ಕೂ ಅಷ್ಟಕ್ಕೆ ಮಾತ್ರ ದಾಸನಾಗುವುದಾದರೆ ಅದು ಅಲ್ಪವಾದ ಕಾರ್ಯ ನನ್ನ ರಕ್ಷಣೆಯು ಲೋಕದ ಕಟ್ಟಕಡೆಯವರೆಗೆ ವ್ಯಾಪಿಸುವಂತೆ ನಿನ್ನನ್ನು ಅನ್ಯ ಜನಾಂಗಗಳಿಗೂ ಬೆಳಕನ್ನಾಗಿ ದಯಪಾಲಿಸುವೆನು ಅಂದನು ಅಲೆಲುಯ್ಯ ಏಸುವಿನ ಬಗ್ಗೆ ಅವರಿಗೆ ಹೇಳ್ತದೆ ಮುಂತಿಳಿಸಬೇಕಾದರೆ ಹೇಳ್ತಾರೆ ಬರೀ ಯಾಕೋಬಿನ ಗೋತ್ರಗಳಾಗಿರುವ ಹನ್ನೆರಡು ಕುಲಗಳಿಗೂ ಇಸ್ರಾಯಲಿಯರಲ್ಲಿ ರಕ್ಷಿತರಾದವರನ್ನು ತಿರುಗಿಸುವುದಕ್ಕೆ ಮಾತ್ರ ನೀವು ನನ್ನ ದಾಸನು ರಕ್ಷಕನು ಬಿಡಿಸುವಾತನಾದರೆ ಅದು ಅಲ್ಪವಾದ ಕಾರ್ಯ ಅದಕ್ಕಾಗಿ ಅಲ್ಲ ನಿಮಗೆ ನಾನು ದೊಡ್ಡ ಪ್ರಾಜೆಕ್ಟನ್ನು ಇಟ್ಟಿದ್ದೀನಿ ಅದೇನು ಗೊತ್ತಾ ಇಸ್ರೇಲಿನ ಕುಲಗಳಿಗೆ ಮಾತ್ರವಲ್ಲ ಭೂಮಿಯ ಕಡೆಯವರೆಗೂ ನನ್ನ ರಕ್ಷಣೆಯಾಗಿ ನೀವಿರುವುದಕ್ಕಾಗಿ ನಿಮ್ಮನ್ನು ಸಕಲ ಜನಗಳಿಗೂ ಬೆಳಕಾಗಿರುವಂತೆ ಇಟ್ಟೆನು ಎಂದನು ಹಲೆಲಯ ಹಾಗಾದರೆ ಎಷ್ಟು ದೊಡ್ಡ ಉಜ್ಜೀವನದ ಯೋಜನೆ ನೋಡಿರಿ ಈ ಉಜ್ಜೀವನ ಈ ರಕ್ಷಣೆ ಭೂಮಿಯ ಕಟ್ಟಕಡೆಯವರೆಗೂ ಪ್ರವೇಶಿಸುವುದು ಭೂಮಿಯ ಎಲ್ಲೆಗಳವರೆಗೂ ಅದು ಹಾದು ಹೋಗುವುದು ಎಷ್ಟಾಯ ನಲ್ವತ್ತೈದು ಇಪ್ಪತ್ತೆರಡರಲ್ಲಿ ಹೇಳುತ್ತಾರೆ ಭೂಮಿಯಲ್ಲಿರುವ ಎಲ್ಲಾ ದಿಗಂತಗಳವರೇ ನನ್ನ ಕಡೆಗೆ ತಿರುಗಿಕೊಳ್ಳಿರಿ ರಕ್ಷಣೆಯನ್ನು ಹೊಂದಿಕೊಳ್ಳಿರಿ ನಾನೇ ದೇವರು ಇನ್ನು ಯಾರು ಇಲ್ಲ ಯಶಾಯ ನಲವತ್ತೈದು ಇಪ್ಪತ್ತೆರಡರಲ್ಲಿ ದೇವರು ಹೇಳ್ತಾರೆ ನೋಡಿ ಭೂಮಿಯ ಎಲ್ಲಾ ದಿಗಂತಗಳವರೇ ನನ್ನ ಕಡೆಗೆ ತಿರುಗಿಕೊಳ್ಳಿರಿ ರಕ್ಷಣೆ ಹೊಂದಿಕೊಳ್ಳಿರಿ ನಾನೇ ದೇವರು ಇನ್ನು ಯಾರು ಇಲ್ಲ ಇದೇ ಕಡೆಯ ಕಾಲದವರೆಗೂ ಬರುವ ಒಂದು ದೊಡ್ಡ ಉಜ್ಜೀವನದ ಬಗ್ಗೆ ರಕ್ಷಣೆಯ ಉಜ್ಜೀವನದ ಕುರಿತು ದೇವರು ಹೇಳುತ್ತಾರೆ ಭೂಮಿಯ ಎಲ್ಲಗಳವರೆಗೂ ಆ ರಕ್ಷಣೆ ಬರುವುದು